ದಲಿತ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಶುಲ್ಕ ಹೆಚ್ಚಳದ ವಿರುದ್ಧ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ನಡೆಸ್ತಾ ಇರುವ ಪ್ರತಿಭಟನೆ 4-5 ದಿನದಿಂದ ನಡೀತಾ ಇದೆ. ಪರಿಶಿಷ್ಟ ಜಾತಿ ಹಾಗೂ ಪಂಗಡಗಳ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನ ಹೆಚ್ಚಿಸಿರೋದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಬಿಎಡ್ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕವನ್ನ 230 ರೂಪಾಯಿಯಿಂದ 1800 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ರಿಫಂಡ್ ಮಾಡ್ತೀವಿ ಅಂತ ಕುವೆಂಪು ವಿಶ್ವವಿದ್ಯಾಲಯದವರು ಹೇಳಿದ್ರು. 3-4 ವರ್ಷದಿಂದ ಹಣ ವಾಪಸ್ ಬಂದೇ ಇಲ್ಲ. ಹಾಗಾಗಿ ಕುವೆಂಪು ವಿಶ್ವವಿದ್ಯಾಲಯ ವಿಸಿ ಕಚೇರಿ ಎದುರು ವಿದ್ಯಾರ್ಥಿಗಳು ಪ್ರತಿಭಟಿಸಿ ಪರೀಕ್ಷಾ ಶುಲ್ಕವನ್ನ ಕಡಿತಗೊಳಿಸುವಂತೆ ಆಗ್ರಹಿಸಿದ್ರು. ರಿಪೋರ್ಟ್ ಪ್ರಕಾರ 2018 ವಿದ್ಯಾರ್ಥಿ ಪರವಾಗಿ ಯುಜಿ ಪಿಜಿ ರೀಸನ್ ನಂಬರ್ 6 ಬ್ಯಾಂಕ್ ವಂಚನೆಗಳು. ಆರ್ಬಿಐ ರಿಪೋರ್ಟ್ ಪ್ರಕಾರ 2018